ಪ್ರವಾಹದ ಭೀತಿ ಹಿನ್ನೆಲೆ ನದಿ ತೀರದ ಗ್ರಾಮಗಳ ಗರ್ಭಿಣಿ ಮಹಿಳೆಯರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುತ್ತಿರುವ ಘಟನೆ ಲಿಂಗಸೂರು ತಾಲೂಕಿನಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗ್ರಾಮದಲ್ಲಿ ಇರುವ ಗರ್ಭಿಣಿ ಮಹಿಳೆಯರನ್ನು ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ಮುಂಚಿತವಾಗಿಯೇ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕಾರ್ಯ ನಡೆದಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 4 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ನದಿ ಪಕ್ಕದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈಗಾಗಲೇ ಲಿಂಗಸೂರು ತಾಲೂಕಿನ ಶಿಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಉಳಿದಿರುವ ಜಲದುರ್ಗದ ಸೇತುವೆಗಳು ಮುಳುಗಡೆ ಭೀತಿ ಎದ್ದು ಕಾಣುತ್ತಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿ ನೀರು. ಆ ಹಿನ್ನೆಲೆ ಪ್ರವಾಹದ ಭೀತಿ ಎದುರಿಸುತ್ತಿರುವ ಗ್ರಾಮಗಳ ಗರ್ಭಿಣಿ ಮಹಿಳೆಯರು ಗರ್ಭಿಣಿಯರನ್ನ ಮುಂಚಿತವಾಗಿಯೇ ಆಸ್ಪತ್ರೆ ದಾಖಲಿಸುವ ಕಾರ್ಯ ರಭಸದಿಂದ ಸಾಗಿದೆ. ಆರೋಗ್ಯ ಇಲಾಖೆಯಿಂದ ಗರ್ಭಿಣಿಯರ ಸ್ಥಳಾಂತರ. 108 ಆಂಬ್ಯುಲೆನ್ಸ್ ಮುಖಾಂತರ ಪ್ರತಿ ಪ್ರವಾಹ ಪೀಡಿತ ಗ್ರಾಮಗಳಿಂದ ಶಿಫ್ಟ್. ಪೋಷಕರನ್ನ ಮನವೊಲಿಸಿ ಮಹಿಳೆಯರನ್ನ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವ ಸಿಬ್ಬಂದಿ. ಈಗ ನೀರಿನ ಪ್ರಮಾಣ ಜಾಸ್ತಿ ಆದ ಕಾರಣ ನಮ್ಮ 108ಗೆ ಆಶಾ ಕಾರ್ಯಕರ್ತರು ಕಾಲ್ ಮಾಡಿದ್ರು. ನಮಗೆ ಕಾಲ್ ಬಂದ ತಕ್ಷಣ ನಾವು ಕಡದರಗಡ್ಡೆಗೆ ಬಂದಿದ್ದೇವೆ. ಇಲ್ಲಿ 2 ಡೆಲಿವರಿ ಪೇಷಂಟ್ ಇದೆ. 2 ಡೆಲಿವರಿ ಪೇಷಂಟ್ಗಳನ್ನು ನಾವು ಹತ್ತಿರ ಇರುವ ಹೆಚ್ಚಿನ PSCಗೆ ಅವರನ್ನು ಶಿಫ್ಟ್ ಮಾಡುತ್ತೇವೆ. ಓಕೆ, ಯಾಕೆ ಯಾವ ಕಾರಣಕ್ಕೋಸ್ಕರ ಈಗ ಸರ್ ಈಗ ನೀರು ಜಾಸ್ತಿ ಬರ್ತಾ ಇದೆ. ಈಗ 2 ಲಕ್ಷ ಕ್ಯೂಸೆಕ್ ನೀರೇನೋ ಬಿಟ್ಟಿದ್ದಾರೆ. ಇನ್ನೂ 1 ಲಕ್ಷ ಬಿಟ್ಟರು ಅಂದರೆ ಈ ಕಡೆ ಬರೋಕ್ಕೆ ಹಾದಿ ಇಲ್ಲ, ಡೆಲಿವರಿ ಪೇಷಂಟ್ಗಳಿಗೆಲ್ಲ ತೊಂದರೆ ಆಗುತ್ತೆ. ಆದ ಕಾರಣ ನಾವು ಮುಂಜಾಗ್ರತಾ ಕ್ರಮವಾಗಿ 108ಗೆ ಕಾಲ್ ಮಾಡಿದ್ರು. ಆದ ಕಾರಣ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಆನಂದಯ್ಯ ಅಂತ. ಅದಕ್ಕಾಗಿ ಈಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ್ರೆ ಆ ಕಡೆಯಿಂದ ವಾಹನಗಳು ಬರೋ ಅವಶ್ಯಕ ಇದು ಇರೋದಿಲ್ಲ, ಅಂದ್ರೆ ಅಡೆತಡೆ ಉಂಟಾಗಲ್ಲ. ಆ ಕಡೆಯಿಂದ ಈ ಕಡೆ ಸಾರಿಗೆ ವ್ಯವಸ್ಥೆ ಆಗೋದಿಲ್ಲ. ಅದಕ್ಕಾಗಿ ಇವ್ರನ್ನ ಮೊದಲ ಪ್ರಾಥಮಿಕ ವೈದ್ಯಾಧಿಕಾರಿಗಳ ಆದೇಶದಂತೆ ಅವ್ರನ್ನ ಕಳಿಸಲಾಗ್ತೀವಿ. ಅಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಇರುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಇರ್ತದೆ. ಅವ್ರನ್ನ ಚೆನ್ನಾಗಿರ್ತಾರಂತೇಳಿ ಅವ್ರಿಗೆಲ್ಲ ಮನವೊಲಿಸಿ ಕಳಿಸಲಾಗ್ತೀವಿ.